ಮಾನವೀಯತೆ ಮೆರೆದ ಕನ್ನಡ ಅಧ್ಯಾಪಕರ ಪರಿಷತ್ತು. ಇಡೀ ವಿಶ್ವದಾದ್ಯಂತ ಕೊರೋನಾ ಮಹಾಮಾರಿ ಮಾನವ ಸಂಕುಲವನ್ನು ನಾಶ ಮಾಡಿತ್ತು. ಅಷ್ಟೇ ಅಲ್ಲ, ಭಾರತ ದೇಶದಲ್ಲಿ ಅನೇಕ ಕುಟುಂಬಗಳು ಜೀವತೆತ್ತ ಬೀದಿಪಾಲಾದ ಪ್ರಸಂಗಗಳು ನಡೆದಿವೆ. ರಾಜ್ಯದಲ್ಲಿ ಕೂಡ ಇಂಥ ಘಟನೆಗಳು ಹಲವಾರು ನಡೆದಿವೆ. ಇಂಥ ಸಂದರ್ಭದಲ್ಲಿ ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ಬರುವ ಕನ್ನಡ ಅಧ್ಯಾಪಕರ ಪರಿಷತ್ತು ಜೀವತೆತ್ತ ಕುಟುಂಬಗಳಿಗೆ ಸಹಾಯಧನವನ್ನು ನೀಡಿ ಮಾನವೀಯತೆ ಮೆರೆದಿದೆ. ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಇಟ್ನಾಳ್ ಗ್ರಾಮದ ಡಾಕ್ಟರ್ ಮಲ್ಲಪ್ಪ ಕುರಿ ಮಹಾಮಾರಿ ಕೊರೋನಾಕ್ಕೆ ಬಲಿಯಾದರು. ಹೀಗಾಗಿ ಅವರ ಕುಟುಂಬಕ್ಕೆ ನೈತಿಕ ಬೆಂಬಲ ನೀಡಿ ಕನ್ನಡ ಅಧ್ಯಾಪಕರ ಪರಿಷತ್ ವತಿಯಿಂದ 75,000 ಚೆಕ್ ನೀಡಿದರು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ವಿಎಸ್ ಮಾಳಿಯವರು ಮಾತನಾಡಿ, ನಮ್ಮ ಅಧ್ಯಾಪಕರ ಪರಿಷತ್ತು ಇಡೀ ರಾಜ್ಯಕ್ಕೆ ಮಾದರಿಯಾಗಿದೆ ಎಂದರು. ಇನ್ನೋರ್ವ ಅತಿಥಿಯಾಗಿ ಆಗಮಿಸಿದ ಡಾಕ್ಟರ್ ಸಂಗಮನಾಥ್ ಲೋಕಾಪುರ್ ಮಾತನಾಡಿ, ಪರಿಷತ್ತಿನ ನಡೆ ಅಧ್ಯಾಪಕರ ಕಡೆ ಎಂದು ಬಣ್ಣಿಸಿದರು. ಡಾಕ್ಟರ್ ಎಚ್ಐ ತಿಮ್ಮಾಪುರ್ ಮಾತನಾಡಿ, ಕುರಿ ಅವರ ವ್ಯಕ್ತಿತ್ವವನ್ನು ಬಣ್ಣಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕನ್ನಡ ಅಧ್ಯಾಪಕರ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಎಸ್ಐ ಬಿರಾದಾರ್ ಮಾತನಾಡಿ, ಸರ್ಕಾರ ಮಾಡುವ ಕೆಲಸವನ್ನು ನಮ್ಮ ಪರಿಷತ್ತು ಮಾಡುತ್ತದೆ, ಅದು ನಮಗೆ ಹೆಮ್ಮೆ ಎಂದರು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿಗಳಾದ ಸುರೇಶ್ ಹನಗಂಡಿ ಪರಿಷತ್ನ ಕಾರ್ಯಚಟುವಟಿಕೆಗಳ ಬಗ್ಗೆ ವಿವರಿಸಿದರು. ಸಾನ್ನಿಧ್ಯ ವಹಿಸಿದ ಶ್ರೀ ಸಿದ್ದೇಶ್ವರ ಶರಣರು ಮಲ್ಲಪ್ಪ ಕುರಿಯವರ ಒಡನಾಟದ ನೆನಪುಗಳನ್ನು ಮಾಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಪೋತ್ರಾಜ್, ಪ್ರೊಫೆಸರ್ ಎಸ್ಎಂ ಐಹೊಳೆ, ಪ್ರೊಫೆಸರ್ ಎಂಬಿ ಕುಲ್ಕುಮಾರ್, ಕಂಕನವಾಡಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಕುಟುಂಬದ ಬಂಧುಗಳು ಉಪಸ್ಥಿತರಿದ್ದರು. ಸರ್ಕಾರವೇ ಪರಿಹಾರ ಕೊಡಲಿಕ್ಕೆ ಎಷ್ಟು ಜನರಿಗೆ ಪರಿಹಾರ ಕೊಡಬೇಕು ಅಂತ ತಿಳ್ಕೊಂಡಂತ ಬಂದ್ ಮಾಡಿಬಿಡ್ತಾರೆ. 10-20 ಜನ ಸತ್ರು ಅಂತಂದ್ರ ಸರ್ಕಾರ ಅದನ್ನ ಭರಿಸ್ಲಿಕ್ಕೆ ಸಾಧ್ಯ ಆಗ್ತದ? ಮನೆಯೊಳಗನ ಇಬ್ರು ಮೂವರು ಸಹಾಯಕ ಹತ್ತಿದೊಳಗ ಯಾರಿಗಂತ ಪರಿಹಾರ ಕೊಡಬೇಕು? ಪರಿಹಾರ ಕೊಡೋರು ಕೂಡ ಉಳಿಲಿಕ್ಕಿಲ್ಲ ಅಂತಕ್ಕಂತ ಭೀತಿ ಈ ಕೋವಿಡ್ ನಿಂದ ಇಡೀ ಜಗತ್ತಿಗೆ ಬಂದಿದ್ದರಿಂದ ಸರ್ಕಾರವೇ ಮೌನವಾಗಿ ಬಿಟ್ಟಿತ್ತು. ಇಂತಹ ಸಂದರ್ಭದಲ್ಲಿ ನಮ್ಮ ಆರೋಗ್ಯರಿಯ ಪದವಿ ಕಾಲೇಜಿನ ಪ್ರಾಚಾರ್ಯರಾಗಿರ್ತಕ್ಕಂಥ ವಿಎಸ್ ಮಾಳಿ ಸರ್, ನಾವು ಇವತ್ತು ಅವರಿಗೆ ಎಲ್ಲರೂ ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು ಅಂತ ತಿಳ್ಕೊಂಡು ಯಾರು ಯೋಚನೆ ಮಾಡಲಾರ್ದನ ನಮ್ಮ ಮಾಳಿ ಸರ್ ಮಾಡ್ತಿರ್ತಾರ. ಹಂಗ ಒಂದ್ ದಿವಸ ಯೋಚನೆ ಮಾಡ್ಕೊತ ಕುಂತಾಗ ಈ ಭಾಗದಲ್ಲಿ ಕುರಿ ಮಲ್ಲಪ್ಪ ತೀರ್ಕೊಂಡ, ಇನ್ನೊಂದು ಕಡೆ ಬಿರಾದನ ತೀರ್ಕೊಂಡ್ರು, ಇನ್ನೊಂದು ಕಡೆ ಬೇರೆಯವ್ರು ತೀರ್ಕೊಂಡಾಗ ಮಾಳಿ ಸರ್ ತಲೆಯೊಳಗೆ ಒಂದು ವಿಚಾರ ಬಂತು, ಸರ್ಕಾರನ ಏನು ಕೊಡಕತ್ತಿಲ್ಲ, ಅವರೆಲ್ಲ ಅನುದಾನ ರಹಿತ ಪಗಾರ ಇಲ್ಲಾರದ ಕಾಲೇಜ್